సార్ నమస్కారం సార్. నా మెసర్ లోకేష్ అంత ఉందో శికారాపూర్ తాలూకు కుక్క గ్రామం ఉందో సార్. ఈ ఊరిగె హింద ఒంద వర్ష హిందే తోటకి విజిట్ కొట్టిద్వి. ನಿಮ್ಮ ತೋಟ ನಾವು ವಿಜಿಟ್ ಕೊಟ್ಟಾಗ ಹೆಂಗಿತ್ತು, ಈಗೇನು ಬದಲಾವಣೆ ಆಗೈತೆ, ಏನು ಬಳಕೆ ಮಾಡಿದಿರಿ, ನಿಮಗೆ ಏನು ತೊಟ್ಟಿ ತಂದಿದ್ದ ಬಗ್ಗೆ ಸ್ವಲ್ಪ ಮಾಹಿತಿ. ಮಲ್ಲಿಕಾರ್ಜುನ ಅಂತ ನನ್ನ ಹೆಸರು, ಬಳ್ಳೇಶ್ವರ ಹೊನ್ನಾಳಿ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು. ಈ ಲೋಕನಾರ್ ಹೇಳ್ದಂಗೆ ಈ ಒಂದು ವರ್ಷದ ಕೆಳಗೆ ಬಂದು ವಿಸಿಟ್ ಕೊಟ್ಟಾಗ ನಮ್ಮ ತೋಟದಲ್ಲಿ ಈಲ್ಡ್ ಏನಂತ ಯೂಸ್ ಇರಲಿಲ್ಲ, ಉಪಯೋಗ ಇರಲಿಲ್ಲ. ಸುಮಾರು ಒಂದು 8-9 ವರ್ಷದ ತೋಟ, ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಭಾಳ ಈಲ್ಡ್ ಬರಬೇಕಿತ್ತು, ಆದರೆ ಅಂತೇನು ಈಲ್ಡಿಂಗ್ ಇರಲಿಲ್ಲ. ಬಟ್ ಇವ್ರು ಬಂದು ಕೆರಾಯನ್ ಹೆಲ್ತ್ ಇಕೋ ಕಂಪ್ನಿದು ಇಂಟ್ರೊಡ್ಯೂಸ್ ಮಾಡಿ ಇದನ್ನು ಬಳಕೆ ಮಾಡಿ ನೋಡ್ರಿ, ನಾವು ಬಳಕೆ ಮಾಡಿದ್ದೀವಿ ಅಂತ ಹೇಳಿದ ಮೇಲೆ, ಬಳಕೆ ಮಾಡಿದ ಮೇಲೆ ನನಗೆ ಸುಮಾರು 140,000 ಅಡಿಕೆ ಆಗಿತ್ತು ಈ ಕೆರಾಯನ್ ಹೆಲ್ತ್ ಇಕೋ ಪ್ರಾಡಕ್ಟ್ ಹಾಕೋದಕ್ಕಿಂತ ಮುಂಚೆ. ಹಾಕಿದ ನಂತರ 6 ಲಕ್ಷ ರೂಪಾಯಿ ಅಡಿಕೆ ಬೆಳೆದೆ, ಹಸಿ ಕಾಯಿ ಅಡಿಕೆ 6 ಲಕ್ಷ ರೂಪಾಯಿ. ಅದಾದಮೇಲೆ ಇದು 2ನೇ ವರ್ಷ ಕಂಟಿನ್ಯೂ ಮಾಡ್ತಾ ಇರೋದು, ಅವ್ರದ್ದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಈಗ ಲಾಸ್ಟ್ ಇಯರ್ಗಿಂತ ಈ ಸರಿ ಜಾಸ್ತಿ ಜಂಪ್ ಆಗಿದೆ, ಸುಮಾರು ಒಂದು 8-10 ಲಕ್ಷ ರೂಪಾಯಿ ಈ ಸರಿ ಅಡಿಕೆ ಆಗ್ಬೋದು, ಭರವಸೆ ಐತೆ ಆಗುತ್ತೆ ಅಂತಂದೇಳಿ. ಬಟ್ ಅಡಿಕೆ ಇವು ಕೆರಾನ್ ಹೆಲ್ತಿಕೋ ಪ್ರಾಡಕ್ಟ್ ಹಾಕಿದ್ಮೇಲೆ ಅಡಿಕೆ ಗರಿ ಉದ್ದ ಆಗಿದ್ದಾವೆ, ಬುಡ ದಪ್ಪ ಆಗಿದ್ದಾವೆ, ಆಮೇಲೆ ಕಾಯಿ ಉದುರೋದು ನಿಂತೈತೆ, ಆಮೇಲೆ ಜೇನು ಹುಟ್ಟಿಡ್ದಂಗೆ ಅಡಿಕೆ ಕಾಯಿ ಹಿಡಿತೈತಿ, ಗಿಡಗಳು ನೋಡೋದಕ್ಕೆ ಭಾಳ ಚೆನ್ನಾಗಿದ್ದಾವೆ. ಅಕ್ಕಪಕ್ಕ ತೋಟಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ತೋಟದಲ್ಲಿ ಅತಿ ಹೆಚ್ಚಿನ ಗೊನೆಗಳು ಹಿಡಿದಿದ್ದಾವೆ, ಸುಮಾರು 8-10 ಗೊನೆವರೆಗೂ ಒಂದೊಂದು ಗಿಡ ಹಿಡಿದಿದ್ದಾವೆ. ಈ ಸರಿ ಇದೇ ಒಂದು 8 ಗೊನೆ ಹಿಡ್ದೈತಿ, ಹೊಟ್ಟೆಗಿನೂ ಒಂದು 3-4 ಇದ್ದಾವೆ, ಅವೇನು ಕೀಳ್ತಾವೆಲ್ಲ ಗೊತ್ತಿಲ್ಲ ಈ ವರ್ಷಕ್ಕೆ. ಬಟ್ ಈ ವರ್ಷಕ್ಕೆ ಈಗ ಆಲ್ರೆಡಿ 8 ಗೊನೆ ಕಿತ್ತೈತಿ ಕನಿಷ್ಠ. ಅಂದರೆ ಇದೊಂದು ಒಂದು 30-35 ಕೆಜಿ ಬರ್ಬೋದೇನಪ್ಪ ಒಂದು ಗಿಡ, 35 ಕೆಜಿ ಕಾಯಿ ಬರ್ತೈತೆ ಒಂದು ಗಿಡ. ಈ ಥರನೇ ಎಲ್ಲ ಗಿಡನೂ ನೆಕ್ಸ್ಟ್ ಇಯರ್ ಹಿಡಿತವೆ ಅಂತ ಭರವಸೆನೇ ಐತೆ. ಇವ್ರ ಪ್ರಾಡಕ್ಟಿಂದ ನನಗೆ ಭಾಳ ತೃಪ್ತಿ ಆಗುತ್ತೆ, ಬೇರೆ ರೈತರು ಯೂಸ್ ಮಾಡೋದ್ರಿಂದ ನಿಮಗೂ ಭಾಳ ಅನುಕೂಲ ಆಗತ್ತೆ, ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿನ ತಗೋಬೋದು. ಪ್ರಯತ್ನ ಮಾಡಿರಿ, ಕೆರಾನ್ ಹೆಲ್ತ್ ಪ್ರಾಡಕ್ಟನ್ನು ಯೂಸ್ ಮಾಡಿರಿ, ನೀವು ಲಾಭ ಮಾಡ್ಕೊಳ್ರಿ, ನಾನು ಲಾಭ ಮಾಡ್ತಾ ಇದ್ದೀನಿ. ಬೇರೆ ನನ್ನ ಅನುಭವದ ಮಾತಿದು ಚೆನ್ನಾಗೈತೆ, ನಿಮ್ಮ ಕಂಪ್ನಿ ಪ್ರಾಡಕ್ಟ್ಸ್ ಚೆನ್ನಾಗಿತ್ತು. ಅದೇ ಹೇಳಿದ್ನಲ್ಲ, ಈಗ ನಾ ಲಾಸ್ಟ್ ಇಯರು ಸುಮಾರು ಒಂದು 6 ಲಕ್ಷ ರೂಪಾಯಿ ಅಡಿಕೆ ಬೆಳೆದಿದ್ದೆ, ಈ ಸರಿ ಒಂದು 8-10 ಲಕ್ಷ ರೂಪಾಯಿ ಬಿಟ್ವೀನಲ್ಲಿ ಆಗುತ್ತೆ. 8 ಅಂತ ಆಗುತ್ತೆ, ಅದ್ರ ಮೇಲೆ ಎಷ್ಟಾಗುತ್ತೆ ಗೊತ್ತಿಲ್ಲ, 10 ಆದರೂ ಆಗ್ಬೋದು. ಬಟ್ 8-10, 8.5-9, 9.5 ಒಟ್ಟು 10 ರೊಳಗೆ ಆಗುತ್ತೆ ಈ ಸರಿ. ಚೆನ್ನಾಗಿದೆ ಅಡಿಕೆ, ಚೆನ್ನಾಗಿದೆ ಈ ಸರಿ. ನಾವು ಸರ್ ನೆಕ್ಸ್ಟ್ ನಿಮ್ಮ ಮುಂದಿನ ಕಾನ್ಸೆಪ್ಟ್ ಏನೈತೆ? ಮುಂದಿನ ಕಾನ್ಸೆಪ್ಟು ನಿಮ್ಮ ಏನು ಈ ಕೆರಾನ್ ಕಂಪ್ನಿಗೇನು ಪ್ರಾಡಕ್ಟ್ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಬೇರೆ ಏನಾರ ಇದರೊಳಗೆ ಏನಾರ ಮತ್ತು ನೀವು ರಿಸರ್ಚ್ ಮಾಡಿ ಇದನ್ನು ಮಾಡಿರಿ ಅಂದರೆ ಅದನ್ನು ಅಪ್ಲೈ ಮಾಡೋಕ್ಕೆ ರೆಡಿ ಇದ್ದೀನಿ. ನೀವು ಏನಪ್ಪ ಅಂದರೆ ಅಡ್ವೈಸ್ ಮಾಡ್ಬೇಕು ನನಗೆ. ಸರ್ ಇದಕ್ಕೆ ಸ್ಪ್ರೇ ಕೊಟ್ಟಿದ್ರೆ? ಸ್ಪ್ರೇ ಹಾಂ, ಕ್ರ್ಯಾನ್ ಕಂಪ್ನಿದ ಎರಡು ಸರಿ ಕೊಟ್ಟಿದ್ದೀನಿ. ಎರಡು ಸರಿ ಕೊಟ್ಟಮೇಲೆ ಭಾಳ ಸುಧಾರಿಸೈತೆ, ಒಂದು ವರ್ಷಕ್ಕಿಂತ ಈ ವರ್ಷ ಸುಧಾರಿಸಿದೆ. ಬಟ್ ಆದರೂ ಮುಂಚೆನೇ ಅಡ್ವಾನ್ಸ ಕೊಡಬೇಕಿತ್ತು, ಬಟ್ ವೈಯಕ್ತಿಕ ಕಾರಣಗಳಿಂದ ಕೊಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಇಯರ್ ಇನ್ನೊಂದು ಸರಿ ಬಿಫೋರ್ ಬೇಸಿಗೆ ಚಲುವಾಗೋದ್ರೊಳಗೆ ಒಂದು ಸರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಭಾಳ ಪ್ರಯತ್ನ ಮಾಡಿ ಕೊಡ್ತೀನಿ. ಆಲ್ಮೋಸ್ಟ್ ಡಿಸೆಂಬರ್ ಎಂಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೊಡ್ತೀನಿ ಡಿಸೆಂಬರ್ ಎಂಡ್ ಒಂದು ಸರಿ ಕೊಡ್ತೀನಿ, ನೋಡ್ಬೇಕು. ಭಾಳ ಚೆನ್ನಾಗಿದೆ ನಿಮ್ಮದು, ಏನು 2 ಸರಿ ಸ್ಪ್ರೇ ಮಾಡಿದ್ದೀನಲ್ಲ, ಆಲ್ಮೋಸ್ಟ್ ಈ ಬೇಸಿಗೆ ದಿನದಲ್ಲಿ ನಮ್ಮ ಪಕ್ಕದ ತೋಟನೇ 2 ಗೊನೆ ಹಿಡ್ದೈತೆ. ಒಂದು ಕಾಯಿ ಉದುರಿದ್ದಾವೆ 2 ಗೊನೆ, 3 ಅಂತೂ ಹುಡುಕಿದ್ರೆ ಸಿಗಲ್ಲ. ಅಂಥದ್ರಲ್ಲಿ ನಮ್ದು 8 ಗೊನೆ, 5 ಗೊನೆ, 4 ಗೊನೆ, 6 ಗೊನೆ, 7 ಗೊನೆ, 10 ಗೊನೆ ತನಕನೂ ಇದ್ದಾವೆ, ಬಿಡಲ್ಲ. ಏಕೆಂದರೆ ನನಗೆ ಲಾಭ ಕಾಣ್ತಾ ಇದೆ, ಆದಾಯ ಜಾಸ್ತಿ ಬರ್ತಾ ಇದೆ. ನಿಮ್ಮ ಪ್ರಾಡಕ್ಟನ್ನು ಖಂಡಿತವಾಗಲೂ ಬಳಸಿ ಇನ್ನೂ ಹೆಚ್ಚಿಗೆ ನಾನು ಹೆಚ್ಚು ಕಡಿಮೆ ಒಂದು 15 ಲಕ್ಷ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ಇದೆ ನೆಕ್ಸ್ಟ್ ಇಯರ್. ಅದಕ್ಕೆ ಪೂರಕವಾಗಿ ನಿಮ್ಮ ಪ್ರಾಡಕ್ಟನ್ನು ಬಳಕೆ ಮಾಡ್ಕೊಂಡು ಪ್ರಕೃತಿಯೊಳಗೆ ಏನೇ ವೈಪರೀತ್ಯಗಳಾದರೂ ನಿಮ್ಮ ಪ್ರಾಡಕ್ಟಿಂದನೇ ಒಂದು 15 ಲಕ್ಷ ರೀಚ್ ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ.